ನಮಸ್ಕಾರ ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಯಶುರಾಜ್. ವೀಕ್ಷಣದ ಅಪ್ಡೇಟ್ಸ್ ಏನಿದೆ ನೋಡೋಣ ಬನ್ನಿ. ನರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣದ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ಬಿಎನ್ಕೆ ಪ್ರೌಢಶಾಲೆಯ ಆವರಣದಲ್ಲಿ ಸೋಮವಾರ ನಡೆಯಲಿರುವಂತಹ ಅಖಿಲ ಕರ್ನಾಟಕ ಮಾಳಿ ಮಾಲಗಾರ ಸಮಾಜದ ರಾಜ್ಯ ಮಟ್ಟದ ದ್ವಿತೀಯ ಸಮಾವೇಶದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಮತ್ತು ಪತ್ರಿಕಾಗೋಷ್ಠಿ ನಡೆಯಿತು. ಮಾಳಿ ಹಾಗೂ ಮಾಲಗಾರ ಸಮಾಜದ ನಿಯೋಗ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಸಿಬಿ ಕುಲಿಗೋಡರವರು ರಾಜ್ಯ ಮಟ್ಟದ ಅಖಿಲ ಕರ್ನಾಟಕ ಮಾಳಿ ಹಾಗೂ ಮಾಲಗಾರ ಸಮಾಜದ ಸಮಾವೇಶಕ್ಕೆ ಸೋಮವಾರ ದಿನದಂದು ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಸಚಿವರು ಹಾಗೂ ಶಾಸಕರು ಆಗಮಿಸುತ್ತಿದ್ದಾರೆ. 1 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಎಂದು ಹೇಳಿದರು. ನಮ್ಮ ಅಖಿಲ ಕರ್ನಾಟಕ ಮಾಳಿ ಸಮಾಜದ ಸಮಾವೇಶಕ್ಕೆ ಆಗಮಿಸುತ್ತಿರುವ ನಮ್ಮ ಗಣ ಸರ್ಕಾರದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಮಧ್ಯಾಹ್ನ 1 ಗಂಟೆಗೆ ನಮ್ಮ ಸಮ್ಮೇಳನ ಉದ್ದೇಶಿಸಿ ಮಾತನಾಡಲು ಬರುತ್ತಿದ್ದಾರೆ. ನಮ್ಮ ಅಖಿಲ ಕರ್ನಾಟಕದಲ್ಲಿ 8 ಜಿಲ್ಲೆಗಳಿಗೆ ನಾವು ಹೆಚ್ಚಿದ್ದೆವು. ಯಾರಿ ಮಾಳಿ ಸಮಾಜದ ಅಂದಾಜು ನಾವು 35-40 ಲಕ್ಷ ಜನ ಇದ್ದೀವಿ. ಅದು ಮಹಾರಾಷ್ಟ್ರ ಬೌಂಡ್ರಿ ಮೇಲೆ ಇದ್ದೀವಿ ನಾವು. ಅವ್ರಿಗೆ ಬೆಂಗಳೂರಾಗ ಏನೈತಿ ಭಾಳ ಮಂದಿಗಿದ್ದವು. ನಾವು ಮಾಳಿ ಸಮಾಜದವ್ರದ್ದು ಉತ್ತರ ಕರ್ನಾಟಕದವ್ ನಾವು ಅದೇ ಅವ್ರಿಗೆ ಗೊತ್ತಿಲ್ಲ ಏನು ಅದು. ನಾವು ಹೋಗಿ ಬೆಂಗಳೂರಿಗೆ 2-3 ಸಲ ಹೋಗಿ ಅವ್ರು ತಿಳಿಸಿದ ಮೂಲಕ ನೀವು ಎಲ್ಲಿದ್ದೀರಿ ಅಂತಂದು ಅವ್ರು ನಾವು 8 ಜಿಲ್ಲದಾಗ ಇದೀವಿ ಅಂತ ಹೇಳಿದ್ರು. ಬೆಂಗಳೂರಾಗ ಇರಬೇಕು, ಒಬ್ಬರಿಬ್ಬರ ನೌಕರಿ ಮಾಡೋಕೆ ಹೋದವ್ರ ಅದರಲ್ಲಿ ಏನು ಈಗ ಏನಾಗೈತೆ ಅಂತಂದ್ರೆ 26 ನಾವು 2-3 ಸಲ ಭೇಟಿ ಹಾಕಿ ನಾವು ಮನವಿ ಕೊಟ್ಟ ಒಳಗೆ ನಿಮ್ಮದಾದ ಒಂದು ಸಮ್ಮೇಳನ ಮಾಡ್ರಿ. ಇನ್ನು ಅಖಿಲ ಕರ್ನಾಟಕ ಮಾಳಿ ಸಮಾಜದ ರಾಜ್ಯಾಧ್ಯಕ್ಷರಾದ ಕಾಡುಮಾಳಿರವರು ಮಾತನಾಡಿ, ಮಾಳಿ 33 ವರ್ಷಗಳ ನಂತರ ಈ ಭಾಗದಲ್ಲಿ ಸಮಾವೇಶ ನಡೆಯುತ್ತಿದ್ದು ಮಾಳಿ ಸಮಾಜವು ಹಿಂದುಳಿದ ಸಮಾಜವಾಗಿದ್ದು ತರಕಾರಿ ಮಾರುವ ಮೂಲಕ ಜನ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ. ಕಾರ್ಯಕ್ರಮ ತಯಾರಿ ವೀಕ್ಷಿಸಿ ಕುಡುಚಿ ಶಾಸಕ ಪಿ ರಾಜೀವರವರು ಮಾತನಾಡಿದರು. ಘನವತ್ತ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು, ಈ ಜಿಲ್ಲೆಯ ಸಚಿವರಾಗಿರುವಂತಹ ಸಹೋದರಿ ಶಶಿಕಲಾ ಜುಲ್ಲೆ ಅವರು, ಅದೇ ರೀತಿ ಲಕ್ಷ್ಮಣ ಸೌದಿ ಅವರು, ಬಾಲಚಂದ್ರ ಜಾರಕಿಹೊಳಿ ಅವರು, ಕರ್ನಾಟಕ ರಾಜ್ಯದ ಬಹುತೇಕ ಎಲ್ಲ ಸಚಿವರು ಮತ್ತು ಶಾಸಕರು ಈ ಮಾಳಿ ಸಮಾಜದ ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಮಾಳಿ ಸಮಾಜ ಸಾಮಾಜಿಕ ಪರಿವರ್ತನೆಗೆ ನಾಂದಿಯನ್ನು ಹಾಡಿರುವಂತಹ ಜ್ಯೋತಿ ಬಾಪುಲೆ ಅವರನ್ನು ಕೊಟ್ಟಂತಹ ಸಮಾಜ. ಜ್ಯೋತಿ ಬಾಪುಲೆ ಅವರ ವಿಚಾರಧಾರೆ ಇವತ್ತಿನ ಸಮಾಜಕ್ಕೆ ಬಹಳ ಪ್ರಸ್ತುತ ಆಗಿರುವಂತದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ತಹಶೀಲ್ದಾರ ಆರ್ ಎಚ್ ಭಗವಾನ್, ಡಿವೈಎಸ್ಪಿ ಶ್ರೀಪಾದ ಜಲ್ದೆ, ಸಮಾಜದ ಮುಖಂಡರಾದ ಮುರೇಗೆಪ್ಪ ಮಾಲಗಾರ, ವಿಎಸ್ ಮಾಳಿ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮಹಾದೇವ ಕಂಬಳೆ, ಅಮೋಕ್ ಟಿವಿ, ರಾಯಭಾಗ.